ನಮ್ಮ ನ್ಯೂ ಟಾಪ್ ಕ್ಲಾಸಸ್ಗೆ ಸ್ವಾಗತ. ಈ ಟಾಪಿಕ್ನಲ್ಲಿ ನಾವು ನಮ್ಮ ವ್ಯಕ್ತಿತ್ವ ಮತ್ತು ಬದುಕೆಂಬ ಉಡುಪುಗಳನ್ನು ಸಿದ್ಧಪಡಿಸಿಕೊಳ್ಳುವ ದರ್ಜಿಗಳು ನಾವೇ ಹೊರತು ಬೇರಾರೂ ಅಲ್ಲ. ಈ ವಿಷಯಗಳಲ್ಲಿ ಕತ್ತರಿ ಮತ್ತು ಸೂಚಿ ಎರಡರ ಉಪಯೋಗವನ್ನು ಚೆನ್ನಾಗಿ ಬಲ್ಲ ದರ್ಜಿಗಳಾಗೋಣ, ಸುಂದರ ವ್ಯಕ್ತಿತ್ವ ಮತ್ತು ಬಂಗಾರದಂಥ ಬದುಕು ರೂಪಿಸಿಕೊಳ್ಳೋಣ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ತಿಳಿಯೋಣ. ಇತ್ತೀಚೆಗೆ ಸೂಫಿ ಸಂತರ ಬಗೆಗಿನ ಕಥೆಯೊಂದು ಕಣ್ಣಿಗೆ ಬಿತ್ತು. ಅದರ ಸಾರಾಂಶ ಹೀಗಿದೆ. ಶಿಷ್ಯನೊಬ್ಬನಿಗೆ ಸಂತರಿಗೆ ಕಾಣಿಕೆಯೊಂದನ್ನು ಕೊಡಬೇಕೆನಿಸಿತು. ಆತ ಸಂತರಿಗೆ ಚಿನ್ನದ ಕತ್ತರಿಯೊಂದನ್ನು ನೀಡಿದ. ಆಗ ಸೂಫಿ ಸಂತರು, "ಶಿಷ್ಯ, ನನಗೆ ಕತ್ತರಿ ಬೇಡ, ಸೂಜಿಯೊಂದನ್ನು ನೀಡು" ಎಂದರು. ಇದರಿಂದ ಶಿಷ್ಯನಿಗೆ ಆಶ್ಚರ್ಯವಾಯಿತು. "ನಾನು ಕೊಟ್ಟದ್ದು ಚಿನ್ನದ ಕತ್ತರಿ, ಅದು ಬಹಳ ದೊಡ್ಡದೂ ತೂಕವುಳ್ಳದ್ದೂ ಆಗಿತ್ತು. ಅದನ್ನು ಬಿಟ್ಟು ಗುರುಗಳು ಪುಟ್ಟದೊಂದು ಸೂಜಿ ಕೇಳುತ್ತಿದ್ದಾರಲ್ಲ ಎನಿಸಿತು. ಶಿಷ್ಯನ ಮುಖದಲ್ಲಿ ಆಶ್ಚರ್ಯ ಭಾವವನ್ನ ನೋಡಿದ ಸಂತರು, "ಶಿಷ್ಯ, ನಾವು ಜೋಡಿಸುವವರೇ ಹೊರತು ಕತ್ತರಿಸುವವರಲ್ಲ. ಹಾಗಾಗಿಯೇ ನಮಗೆ ಸೂಜಿಯ ಅಗತ್ಯ ಇದೆಯೇ ವಿನ ಕತ್ತರಿಯದಲ್ಲ" ಎಂದರು. ಮೇಲ್ನೋಟಕ್ಕೆ ಮಾರ್ಮಿಕವಾದ ಉತ್ತರ ಉದಾತ್ತವಾದ ಆಲೋಚನೆ ಎನಿಸುತ್ತದೆ. ಆದರೆ ನನಗ್ಯಾಕೋ ಆ ಕತೆ ಅಷ್ಟು ಸಮಾಧಾನವನ್ನ ನೀಡಲಿಲ್ಲ. ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವಲ್ಲಿ, ನಮ್ಮ ಜೀವನವನ್ನ ಉದಾತ್ತಗೊಳಿಸಿಕೊಳ್ಳುವಲ್ಲಿ ಸೂಜಿಯಷ್ಟೇ ಕತ್ತರಿಯ ಅಗತ್ಯವೂ ಇದೆ ಎನಿಸುತ್ತದೆ. ನಮ್ಮಲ್ಲಿ ಅನೇಕ ಋಣಾತ್ಮಕ ಗುಣ ಸ್ವಭಾವಗಳಿರುತ್ತವೆ. ಅವುಗಳನ್ನ ತೊಡೆದು ಹಾಕಿದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಉತ್ತಮಗೊಳ್ಳಲು ಸಾಧ್ಯ. ಮನುಷ್ಯ ಸಂಬಂಧಗಳಲ್ಲೂ ಅಷ್ಟೇ. ದುರ್ಜನರ ಸಂಘವನ್ನ ತೊರೆಯುವುದು ಕೂಡ ನಮ್ಮ ಜೀವನವನ್ನು ಎತ್ತರಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗುತ್ತದೆ. ಅದಕ್ಕೆ ಅಲ್ಲವೇ ದುರ್ಜನರ ಸಂಘಕ್ಕಿಂತ ಏಕಾಂತವೇ ಮೇಲು ಎನ್ನುವುದು. ತೊಡೆದು ಹಾಕುವುದು ತೊರೆಯುವುದು ಎಂದರೆ ನಮ್ಮಿಂದ ಬೇರ್ಪಡಿಸುವುದು. ಇವೆಲ್ಲ ಕತ್ತರಿಯ ಕೆಲಸಗಳೇ ಅಲ್ಲವೇ? ಶಿಲ್ಪಿಯೊಬ್ಬನನ್ನು, "ನೀನು ಈ ಕಲ್ಲಿನಲ್ಲಿ ಅಷ್ಟು ಸುಂದರವಾದ ಮೂರ್ತಿಯನ್ನು ಹೇಗೆ ಕೆತ್ತಿದೆ?" ಎಂದು ಕೇಳಿದರಂತೆ. ಅದಕ್ಕೆ ಶಿಲ್ಪಿ, "ನಾನೇನು ಮೂರ್ತಿಯನ್ನು ಕೆತ್ತಲಿಲ್ಲ, ಅದು ಮೊದಲೇ ಆ ಕಲ್ಲಿನಲ್ಲಿತ್ತು. ನಾನು ಕಲ್ಲಿನಲ್ಲಿದ್ದ ಬೇಡವಾದ ಅಂಶಗಳನ್ನು ತೆಗೆದು ಹಾಕಿದೆ ಅಷ್ಟೇ" ಎಂದನಂತೆ. ನಮ್ಮ ವ್ಯಕ್ತಿತ್ವ ಕೂಡ ಆ ಕಲ್ಲಿನಂತೆಯೇ. ಅದು ಸುಂದರವಾಗಬೇಕಾದರೆ ಅದರಲ್ಲಿನ ಬೇಡವಾದ ಅಂಶಗಳನ್ನು ತೆಗೆದು ಹಾಕುವುದು ಅನಿವಾರ್ಯ. ನಮ್ಮ ವ್ಯಕ್ತಿತ್ವದ ಶಿಲ್ಪಿಗಳು ನಾವೇ ಎನ್ನುವುದು ಇದೇ ಅರ್ಥದಲ್ಲಿ. ನಮ್ಮ ದೇಹ ಅನೇಕ ಬಾರಿ ರೋಗಪೀಡಿತವಾಗುತ್ತದೆ. ಕೆಲವೊಮ್ಮೆ ದೇಹದೊಳಗೆ ಅನಗತ್ಯವಾದ ಬೆಳವಣಿಗೆಗಳೂ ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಕ್ಯಾನ್ಸರ್ ಎನ್ನುವುದು. ಅದು ಪತ್ತೆಯಾದಾಗ ಶಸ್ತ್ರಚಿಕಿತ್ಸಾ ತಜ್ಞರು ಕ್ಯಾನ್ಸರ್ ಪೀಡಿತ ಭಾಗವನ್ನು ಕತ್ತರಿಸಿ ಹಾಕುತ್ತಾರೆ. ಅದನ್ನು ಹಾಗೆಯೇ ಬಿಟ್ಟರೆ ಅದು ದೇಹದ ಉಳಿದ ಭಾಗಗಳಿಗೂ ವ್ಯಾಪಿಸಿ ಮಾರಣಾಂತಿಕವಾಗುತ್ತದೆ. ದುರ್ಗುಣಗಳು ಹಾಗೆಯೇ. ಕತ್ತರಿಸಿ ಹಾಕದಿದ್ದರೆ ಅವು ವ್ಯಕ್ತಿತ್ವದ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ದರ್ಜಿಗಳ ಕೆಲಸ ನಮಗೆ ಗೊತ್ತಿದೆ. ಆತ ನಮ್ಮ ಅಳತೆಗೆ ತಕ್ಕಂತೆ ಉಡುಪುಗಳನ್ನು ಸಿದ್ಧಪಡಿಸಿ ಕೊಡುತ್ತಾನೆ. ಹಾಗೆಯೇ ಸಿದ್ಧಪಡಿಸಿಕೊಟ್ಟ ಉಡುಪುಗಳು ನಮ್ಮನ್ನ ಸುಂದರವಾಗಿ ಕಾಣಲು ಸಹಕಾರಿಯಾಗುತ್ತವೆ. ದರ್ಜಿಗೆ ಸೂಜಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕತ್ತರಿ ಕೂಡ. ಕತ್ತರಿಯ ಸಹಾಯವಿಲ್ಲದೆ ನಮ್ಮ ಉಡುಪನ್ನು ಹೊಲಿದುಕೊಡಲು ಸಾಧ್ಯವೇ? ಯೋಚಿಸಿ ನೋಡಿ. ಆಗ ಕತ್ತರಿಯ ಮಹತ್ವದ ಅರ್ಥವಾಗುತ್ತದೆ. ನಮ್ಮ ವ್ಯಕ್ತಿತ್ವ ಮತ್ತು ಬದುಕೆಂಬ ಉಡುಪುಗಳನ್ನು ಸಿದ್ಧಪಡಿಸಿಕೊಳ್ಳುವ ದರ್ಜಿಗಳು ನಾವೇ ಹೊರತು ಬೇರಾರೂ ಅಲ್ಲ. ಈ ವಿಷಯಗಳಲ್ಲಿ ಕತ್ತರಿ ಮತ್ತು ಸೂಜಿ ಎರಡರ ಉಪಯೋಗವನ್ನು
ಚೆನ್ನಾಗಿ ಬಲ್ಲ ದರ್ಜಿಗಳಾಗೋಣ, ಸುಂದರ ವ್ಯಕ್ತಿತ್ವ ಮತ್ತು ಬಂಗಾರದಂಥ ಬದುಕು ರೂಪಿಸಿಕೊಳ್ಳೋಣ ಎಂದು ಹೇಳುತ್ತಾ, ಈ ನಮ್ಮ ಚಾನೆಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.